ನಮಸ್ಕಾರ ಸ್ನೇಹಿತರೆ ಇವೆಲ್ಲ ಮದುವೆಗಳಿಗೆ ಹೋಗ್ತೀರಲ್ವ ಗಿಫ್ಟು ಮುಯಿ ಎಲ್ಲ ಮಾಡ್ತೀರಾ ಮದುವೆಗಳಲ್ಲಿ ಗಂಡು ಹೆಣ್ಣು ಬಟ್ಟೆ ಒಡವೆ ವಸ್ತ್ರ ಅದನ್ನೆಲ್ಲ ಬದಲಾಯಿಸ್ಕೋತಾರೆ ಅದು ವರದಕ್ಷಿಣೆ ಅನ್ನಿಸುತ್ತಾ ನಿಮಗೆ ಕಾನೂನು ಪ್ರಕಾರ ಗಿಫ್ಟ್ ಮುಯಿನೂ ವರದಕ್ಷಿಣೆ ಇರಬಹುದಾ ಏನೋ ಸೀರೆ ಒಡವೆನೂ ಬದಲಾಯಿಸ್ಕೊಳ್ಳೋದು ವರದಕ್ಷಿಣೆ ಇರ್ಬೋದಾ ನಾವು ತಿಳ್ಕೊಂಡಂಗೆ ಬರೀ ಸೈಟ್ ಕೇಳೋಕೆ ಒತ್ತಾಯ ಮಾಡಿದ್ರೆ ಏನಾದ್ರು ಹೊಡೆದ್ರೆ ಆ ರೀತಿ ಕೇಳಿ ಅಥವಾ ಏನಾರು ಇಷ್ಟು ದೊಡ್ಡದೇ ಮದುವೆ ಇರಬೇಕು ಈ ರೀತಿ ಮಾಡಿ ಆ ರೀತಿ ಮಾಡಿ ಜಾಸ್ತಿ ಚಿನ್ನ ಕೊಡಿ ಆ ರೀತಿ ಕೊಟ್ಟರೆ ವರದಕ್ಷಿಣೆ ಅನ್ಕೊಂಡಿದ್ವಿ ಇಲ್ಲಾಂದರೆ ಗಿಫ್ಟ್ ಕೊಡೋದು ಮುಯಿ ಕೊಡೋದು ಹೇಗೆ ವರದಕ್ಷಿಣೆ ಆಗ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಕಾನೂನು ಪ್ರಕಾರ ಮೂರು ಪ್ರಶ್ನೆಗಳಿವೆ ಅದಕ್ಕೆ ಸರಿ ಅಂತ ಉತ್ತರ ಬಂದರೆ ಅದು ವರದಕ್ಷಿಣೆ ಆಗುತ್ತೆ ಅದು ಗಿಫ್ಟ್ ಇರ್ಬೋದು ಮುಯಿ ಇರ್ಬೋದು ನೀವು ಅದನ್ನ ಏನೇ ಕರಿಬೋದು ಯಾರೇ ಕೊಡ್ಬೋದು ಯಾವುದೇ ರೀತಿ ಕೊಡ್ಬೋದು ಈ ಮೂರು ಪ್ರಶ್ನೆಗೆ ಸರಿ ಅಂತ ಉತ್ತರ ಬಂದು ಕೂಡಲೇ ಅದು ಕಾನೂನು ಪ್ರಕಾರ ವರದಕ್ಷಿಣೆ ಆಗುತ್ತೆ ಈ ಮೂರು ಪ್ರಶ್ನೆಗಳು ಯಾವಂದರೆ ಮೊದಲನೇದು ಯಾವುದೋ ಒಂದು ವಸ್ತು ಕಾರ್ಯಕ್ರಮ ತಯಾರಿಗೆ ಹಣಕಾಸಿನ ಖರ್ಚಾಗುತ್ತಾ ಇದು ಮೊದಲನೇ ಪ್ರಶ್ನೆ ಎರಡನೇದು ಈ ಖರ್ಚು ಅಥವಾ ಈ ವಸ್ತು ತಯಾರಿ ಏನೋ ಮಾಡೋದು ಈ ಖರ್ಚು ಮಾಡ್ತಾ ಇರೋದು ಮದುವೆ ಸಂದರ್ಭಕ್ಕ ಮದುವೆಗಾಗ ಅಥವಾ ಯಾವ್ದಾರ ವೈವಾಹಿಕ ಜೀವನ ಚೆನ್ನಾಗಿ ನಡೀಲಿ ಅಂತ ಮಾಡ್ತಾ ಇರೋದು ಮೂರನೇ ಪ್ರಶ್ನೆ ಈ ಖರ್ಚು ಮಾಡಬೇಕು ಈ ರೀತಿ ವಸ್ತು ಕೊಡಬೇಕು ತಯಾರಿ ಮಾಡಬೇಕು ಕಾರ್ಯಕ್ರಮ ನಡೆಸಬೇಕು ಅಂತ ಗಂಡು ಅಥವಾ ಹೆಣ್ಣಿನ ಮೇಲೆ ಯಾರು ಒತ್ತಾಯ ಹೇರ್ತಾಯಿದಾರಾ ಅಥವಾ ಶೋಷಣೆ ಮಾಡ್ತಾಯಿದ್ದಾರಾ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಕೊಡ್ತಾ ಕೊಡ್ತಾಯಿದ್ದಾರಾ ಇದು ಮೂರು ಪ್ರಶ್ನೆಗಳು ಇದೆಲ್ಲ ಪ್ರಶ್ನೆಗೂ ಸರಿ ಅಂತ ಉತ್ತರ ನಿಮಗೆ ಸಿಕ್ಕಿದ್ದಲ್ಲಿ ಅದು ವರದಕ್ಷಿಣೆ ಅಂತ ಆಗತ್ತೆ ಆಮೇಲೆ ಕಾನೂನು ಪ್ರಕಾರ ಅದು ನಿಷಿದ್ಧ ಈಗ ನಾನು ಗಿಫ್ಟ್ ಮತ್ತು ಮುಯಿ ಕೊಡೋದ್ರಲ್ಲಿ ಹೇಗೆ ಈ ರೀತಿ ಆಗಬಹುದು ಅಂತ ನಿಮ್ಗೆ ಪ್ರಶ್ನೆ ಬರ್ತಾ ಇರ್ಬೋದು ಯೋಚನೆ ಮಾಡಿದ್ದು ನಿಮ್ಮ ಸ್ನೇಹಿತ್ ಜೀವನ ತುಂಬ ಚೆನ್ನಾಗಿರಲಿ ಅಂತ ನೀವು ನಿಮ್ಮ ಸ್ನೇಹಿತರೆಲ್ಲ ಅವಳು ಮದುವೆ ಆಗೋ ಹುಡುಗಂಗೆ ಏನಾದ್ರು ತುಂಬ ಚೆನ್ನಾಗಿರೋ ವಸ್ತು ಕೊಟ್ಟರೆ ಚೆನ್ನಾಗಿ ನೋಡ್ಕೋಬೋದು ಅಂತ ಕೊಟ್ಟರೆ ಅದ್ರ ಹಿಂದಿನ ಅರ್ಥ ಏನಾಗುತ್ತೆ ಅವನು ಆ ಬೆಲ್ ಬೆಳೆ ಬೆಲೆ ಇರುವ ವಸ್ತು ಕೊಡದೇ ಇದ್ದರೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ದೇ ಇರಬಹುದು ಅಂತ ಅರ್ಥ ಆಗುತ್ತೆ ಆ ಕಾರಣಕ್ಕೆ ಕಾನೂನು ಅದು ಏನೋ ಒತ್ತಾಯ ಇದೆ ಅಂತ ನೋಡತ್ತೆ ಹಾಗಾಗಿ ಅದು ವರದಕ್ಷಿಣೆ ಆಗುತ್ತೆ ಆಮೇಲೆ ಸ್ನೇಹಿತರೆ ನಾನು ಒಂದು ವಿಷಯ ಹೇಳಿ ಸರಿ ಕೇಳಿಸ್ಕೊಂಡ್ರು ಗಂಡು ಅಥವಾ ಹೆಣ್ಣು ಯಾರೇ ಮೇಲೆ ಈ ರೀತಿ ಒತ್ತಾಯ ಮಾಡಿದ್ರು ಅದು ವರದಕ್ಷಿಣೆನೇ ನಮ್ಮ ಸಮಾಜದಲ್ಲಿ ಮದುವೆ ಆದಮೇಲೆ ಹೆಣ್ಣು ಗಂಡಿನ ಮನೆಗೆ ಹೋಗೋದು ರೂಢಿ ಹಾಗಾಗಿ ಹೆಣ್ಣಿನ ಮೇಲೆ ಆಗೋ ಶೋಷಣೆ ಜಾಸ್ತಿ ಹೊರತು ಕಾನೂನು ಪ್ರಕಾರ ಹೆಣ್ಣು ಅಥವಾ ಗಂಡು ಗಂಡಿನ ಮೇಲೆ ಒತ್ತಾಯ ಮಾಡಿ ಖರ್ಚು ಮಾಡೋಕ್ಕೆ ಹೇಳಿದ್ರೆ ಅದು ಕೂಡ ವರದಕ್ಷಿಣೆ ಆಗುತ್ತೆ ಆಮೇಲೆ ಇನ್ನೊಂದು ನಾನೇನು ಕೊಡಲಿಲ್ಲಪ್ಪ ನಾನು ತೊಗೊಳ್ಳು ಇಲ್ಲ ಬರೀ ಅವ್ರು ಮಾತಾಡುವಾಗ ನಾನು ಹೋಗಿ ಸಹಾಯ ಮಾಡೋಣ ಅಂತ ಹೋದೆ ಅಂದರೂ ಅದು ಕಾನೂನು ಪ್ರಕಾರ ತಪ್ಪೆ ಆಯಿತಾ ಈ ರೀತಿ ನಿಮಗೆ ವರದಕ್ಷಿಣೆ ಬ ಬಗ್ಗೆ ಏನಾರು ವರದಿ ಬಂದರೆ ಅಥವಾ ಏನಾರು ತಿಳಿದ್ರೆ ಅಥವಾ ನೀವೆಲ್ಲೋ ಕೇಳಿದರೆ ಏನು ಮಾಡ್ಬೋದು ಹೇಗೆ ಸಹಾಯ ಮಾಡ್ಬೋದು ಅಂದರೆ ನೀವು ಅವ್ರಿಗೆ ಸಂಬಂಧ ಇರಲಿ ಅವ್ರು ನಿಮಗೆ ನಿಮ್ಗೆ ಗೊತ್ತಿಲ್ ಗೊತ್ತಿರಲಿ ಪರಿಚಯ ಇರಲಿ ಪರಿಚಯ ಇಲ್ಲದೇ ಇರಲಿ ತೊಂದರೆ ಇಲ್ಲ ನಿಮ್ಗೆ ಯಾರು ಕಿರ್ಕೊಳ್ಳೋಕೊ ಕೊಡ್ತಾ ಕೊಡ್ತಾ ಇದ್ದಾರೆ ಯಾರಿಗೆ ಇದ್ದಾರೆ ಯಾವ ರೀತಿಯ ವಸ್ತು ಅಥವಾ ಎಂಥ ಖರ್ಚು ಮಾಡೋಕ್ಕೆ ಇದ್ದಾರೆ ಆಮೇಲೆ ಯಾವ ರೀತಿ ಕಿರುಕುಗಳು ಕಿರುಕುಳಗಳನ್ನು ಒತ್ತಾಯಗಳನ್ನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾದರೆ ತಕ್ಷಣ ಸಮೀಪದಲ್ಲಿರೋ ಪೊಲೀಸ್ ಠಾಣೆಗೆ ಹೋಗಿ ನೀವು ವರದಿ ಮಾಡ್ಬೋದು ಎಫ್ ಐ ಆರ್ ಅಥವಾ ಪ್ರ ಪ್ರಥಮ ಮಾಹಿತಿ ವರದಿ ಅಂತಾರೆ ಅದು ಮಾಡಿದ ಕೂಡಲೇ ಪೊಲೀಸರು ನಿಮ್ಗೊಂದು ಸಂಖ್ಯೆ ಕೊಡಬೇಕು ಅದು ಯಾವ ರೀತಿ ಇರತ್ತೆ ಅಂದರೆ ಯ ಅಲ್ಲಿ ಆ ಠಾಣೆಯಲ್ಲಿ ನೀವು ಇರೋ ವರದಿ ಐವತ್ತ್ಮೂರನೇ ವರದಿ ಆಗಿದೆ ಅಂದ್ಕೊಳ್ಳಿ ಸೊ ಐವತ್ತ್ಮೂರು ಬಾರ್ ಯಾವ ಇಸ್ವಿ ಅಥವಾ ವರ್ಷದಲ್ಲಿ ಕೊಡ್ತಾ ಇದ್ದೀರಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಐವತ್ತ್ಮೂರು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಎಫ್ ಐ ಆರ್ ನಂಬರ್ ದಾಖಲಾಗುತ್ತೆ ಆಯಿತಾ ಅದಾದ ನಂತರ ಪೊಲೀಸರು ತಕ್ಷಣ ಹೋಗಿ ಕಿರುಕುಳ ಕೊಡ್ತಾ ಇರೋನ್ನ ಅರೆಸ್ಟ್ ಮಾಡಿ ತರಬೇಕು ಅವ್ರು ಅರೆಸ್ಟ್ ಮಾಡಿ ತಂದು ನನ್ನ ಹೆಸರು ಗೊತ್ತಾಗ ತೊಂದರೆ ಆಗ್ಬೋದು ಅಂತ ಹೆದರಬೇಡಿ ಪೊಲೀಸ್ ಅವ್ರೇನು ಬಾಂಡ್ ಬರೆದು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಕಾನೂನು ಪ್ರಕಾರ ಅವರು ಕೋರ್ಟ್ ಮುಂದೆ ಹೋಗಿ ಜ ಜಾಮೀನು ಬರ್ಸ್ಕೊಂಡು ಬಿಡಿಸ್ಕೊಂಡೇ ಬರಬೇಕು ಪೊಲೀಸರು ಅವ್ರನ್ನ ಬಿಟ್ಬಿಡೋಕ್ಕಾಗಲ್ಲ ಅರ್ಥ ಆಯ್ತಲ್ವಾ ಆಮೇಲೆ ಇನ್ನೊಂದು ಅಲ್ಲಿ ಬರೀ ಮದುವೆ ಆದಮೇಲೆ ಮದುವೆ ಆಗೋ ಸಂದರ್ಭ ಅಲ್ಲ ನೀವು ಹೆಣ್ಣು ಗಂಡು ನೋಡೋಕ್ಕೆ ಹೋದಾಗಲೂ ಯಾರ್ಯಾರು ವರದಕ್ಷಿಣೆ ಥರ ನಿಮ್ಮನ್ನ ಕೇಳಿದ್ರೆ ಅದನ್ನು ಕೂಡ ನೀವು ದಾಖಲೆ ಮಾಡ್ಬೋದು ಅಥವಾ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದನ್ನು ನೀವು ದಾಖಲೆ ಮಾಡ್ಬೋದು